ಇಲ್ಲ ಹಾಸನದಲ್ಲಿ ಇವತ್ತಿನಿಂದ ರೇವಣ್ಣ ಅವರು ಅಲ್ಲಿಯ ಲೋಕಸಭಾ ಸದಸ್ಯರು ಭವಾನಿ ಅವರು ಪಕ್ಷದ ಸಂಘಟನೆಗೋಸ್ಕರವಾಗಿ ಮುಂದಿನ ಚುನಾವಣೆಗೆ ತಯಾರಿಗೋಸ್ಕರ ಹೊರಟಿದ್ದಾರೆ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ ಪಕ್ಷದ ಅಭ್ಯರ್ಥಿ ಅಲ್ಟಿಮೇಟ್ಲಿ ಯಾರು ಮಾಡತಕ್ಕಂತ ನಿರ್ಧಾರ ಆಗುತ್ತೆ ಅವರ ಅಭ್ಯರ್ಥಿ ಪರ ಎಲ್ಲರೂ ಕೆಲಸ ಮಾಡ್ತಾರೆ ಈ ವಾರದಲ್ಲಿ ಅದಕ್ಕೊಂದು ಅಂತಿಮ ತರ ಹೇಳ್ತಾ ಇದ್ದೆ ಎರಡನೇ ಕಂತಿನ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅದರಲ್ಲಿ ಹಾಸನ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆಯು ಸೇರ್ಕೊಂಡಿರುತ್ತದೆ ಈ ವಾರದಲ್ಲಿ ಅದಕ್ಕೊಂದು ಅಂತಿಮ ತರ ಹೇಳ್ತಾ ಇದ್ದೆ ಎರಡನೇ ಕಂತಿನ ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಅದರಲ್ಲಿ ಹಾಸನ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆಯು ಸೇರ್ಕೊಂಡಿರುತ್ತದೆ